ಎಲ್ರಿಗೂ ನಮಸ್ತೆ ನಾನಿವತ್ತು ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಕಿಚನ್ನಲ್ಲಿ ಹೆಲ್ಪ್ ಆಗುವಂಥ ಟಿಪ್ಸ್ಗಳು ಏನಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಬಿಡ್ತಾ ಇದ್ದೀನಿ ಚೆನ್ನಾಗಿ ಬಿಸಿಯಾಗಿ ಕುದಿ ಬರಬೇಕು ಅಲ್ಲಿ ತನಕ ಬಿಡ್ತಾ ಇದ್ದೀನಿ ಅದಾದ ನಂತರ ಮೇಲ್ಗಡೆ ಉಕ್ಕಿ ಬರುತ್ತೆ ಹಾಲು ಉಕ್ಕಿ ಬರೋ ಟೈಮ್ನಲ್ಲಿ ನಾನಿಲ್ಲಿ ಲೆಟ್ಟನ್ ಗಿನ್ನ ಇಡ್ತಾ ಇದ್ದೀನಿ ಈ ರೀತಿ ಲಟ್ಟನ್ ಗಿನ್ನ ಇಡೋದ್ರಿಂದ ಹಾಲು ಉಕ್ಕೋದನ್ನು ಸ್ಟಾಪ್ ಮಾಡುತ್ತೆ ಮೇಲ್ಗಡೆ ಬರೋದಿಲ್ಲ ಸಡನ್ನಾಗಿ ಅಲ್ಲೇ ಸ್ಟಾಪ್ ಆಗಿ ನಿಧಾನವಾಗಿ ಕೆಳಗಡೆ ಹೋಗುತ್ತೆ ಮತ್ತು ಉಕ್ಕಿ ಬರೋದಿಲ್ಲ ಹಾಗೆ ತಳದಲ್ಲೇ ಕುದಿಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಮಾಡೋದರಿಂದ ಹಾಲು ಉಕ್ಕಿ ಕೆಳಗಡೆ ಸ್ಟವ್ವೆಲ್ಲ ಗಲೀಜಾಗೋದು ಸ್ಟಾಪ್ ಆಗುತ್ತೆ ಹಾಗೆ ಹಾಲು ಕೂಡ ವೇಸ್ಟ್ ಆಗೋದಿಲ್ಲ ಸೌಟು ಅಥವಾ ಈ ರೀತಿ ಲಟ್ಟಣಿಗೆನೇ ಇಟ್ಟರೆ ಈ ರೀತಿ ಹಾಲನ್ನು ಉಕ್ಕೋದನ್ನು ನಿಲ್ಲಿಸಿ ಸೇವಿಂಗ್ಸ್ ಮಾಡ್ಬೋದು ಇದು ತುಂಬ ಈಸಿಯಾಗಿದೆ ಜೊತೆಗೆ ತುಂಬ ಹೆಲ್ಪ್ ಆಗುತ್ತೆ ಕೂಡ ನೋಡಿ ಸ್ವಲ್ಪ ಕೂಡ ಚೆಲ್ಲಿಲ್ಲ ಕೆಳಗಡೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆನೇ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾಲಿಯಾಗಿರುವಂಥ ಕೋಲ್ಗೇಟ್ ಕವರ್ನ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಂಪೂರ್ಣವಾಗಿ ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದರೊಳಗಡೆ ಇರೋವಂಥ ಪೇಸ್ಟನ್ನೆಲ್ಲ ಆಚೆ ತೆಗಿಬೇಕು ನೀರು ಜೊತೆಗೆ ಮಿಕ್ಸ್ ಆಗಬೇಕು ಅದು ಅದಾದ ನಂತರ ಸಿಪ್ಪೆನೆಲ್ಲ ಹೊರಗೆ ತೆಗಿತಾಯಿದ್ದೀನಿ ಸಿಪ್ಪೆ ಬೇಡ ಬರೀ ನೀರು ಮಾತ್ರ ಬೇಕು ಹಾಗಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದ ಸಿಪ್ಪೆನ ಆಚೆ ಇದ್ದೀನಿ ಈಗ ಅದಕ್ಕೆ ಗಾಜಿನ ಪಾತ್ರೆಗಳನ್ನ ಒಂದೊಂದೇ ಪಾತ್ರೆಗಳನ್ನ ಇದ್ದೀನಿ ಅದ್ದಿ ನೀಟಾಗಿ ಈ ರೀತಿ ವಾಶ್ ಮಾಡೋದ್ರಿಂದ ಗಾಜಿನ ಪಾತ್ರೆಗಳು ತುಂಬ ಡಲ್ಲಾಗಿರುತ್ತೆ ಅಂಥ ಟೈಮಲ್ಲಿ ಈಗ ಮಾಡೋದ್ರಿಂದ ಸ್ವಲ್ಪ ಶೈನಿಂಗ್ ಬರುತ್ತೆ ಫ್ರೆಶ್ ಆಗಿ ಕಾಣುತ್ತೆ ಯಾವುದೇ ಗಾಜಿನ ಪಾತ್ರೆಗಳಿದೆ ಅದನ್ನ ಈ ರೀತಿ ಅದ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಪಾತ್ರೆನ ಸ್ವಲ್ಪ ದೊಡ್ಡದಿಟ್ಕೊಂಡ್ರೆ ಒಳ್ಳೆಯದು ವಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಾನಿಲ್ಲಿ ವೀಡಿಯೋಗೆ ಅಂತ ಇದನ್ನು ತೊಗೊಂಡೆ ದೊಡ್ಡ ಪಾತ್ರೆ ಆದರೆ ಕಾಣೋದಿಲ್ಲ ಅಂತ ಹಾಗಾಗಿ ಯಾವುದೇ ಒಂದು ಗಾಜಿನ ಪಾತ್ರೆ ಇದೆ ಅದಷ್ಟನ್ನು ನೆನೆಸಿಟ್ಟು ಒಂದೆರಡು ಸೆಕೆಂಡು ಅದಾದಮೇಲೆ ಈ ರೀತಿ ವಾಶ್ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ ಜೊತೆಗೆ ಫ್ರೆಶ್ ಕೂಡ ಆಗುತ್ತೆ ನಾವು ಬ್ರಷ್ ಹಾಕಿ ಉಜ್ಜೋದ್ರಿಂದ ಗಾಜಿನ ಪಾತ್ರೆಗಳು ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ ಮೇಲ್ಗಡೆ ಎಲ್ಲ ವೈಟ್ ವೈಟು ಸ್ಕ್ರಾಚಸ್ ಬೀಳುತ್ತೆ ಗೆರೆಗೆರೆ ಥರ ಈ ರೀತಿ ಮಾಡೋದರಿಂದ ಆ ರೀತಿ ಸ್ಕ್ರ್ಯಾಚಸ್ ಕೂಡ ಬರೋದಿಲ್ಲ ಶೈನಿಂಗ್ ಕೂಡ ಬರುತ್ತೆ ಕ್ಲಿಯರ್ ಆಗುತ್ತೆ ಜೊತೆಗೆ ಕೋಲ್ಗೇಟ್ ಕೂಡ ವೇಸ್ಟ್ ಆಗೋದಿಲ್ಲ ಫೈನಲ್ ಸ್ಟೇಜಿಗೆ ಬಂದಿರುತ್ತೆ ಅದನ್ನು ಎಸಿಬೇಕಾದಂಥ ಟೈಮಲ್ಲಿ ಈ ರೀತಿ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೇವಿಂಗ್ಸ್ ಕೂಡ ಆಗುತ್ತೆ ಕೋಲ್ಗೇಟ್ ನೀರಿನಿಂದ ವಾಶ್ ಮಾಡಿದ ನಂತರ ಫ್ರೆಶ್ ನೀರಲ್ಲಿ ವಾಶ್ ಮಾಡಿ ಇದನ್ನು ಒಂದು ಕಾಟನ್ ಬಟ್ಟೆ ಡ್ರೈ ಬಟ್ಟೆನಲ್ಲಿ ಈ ರೀತಿ ಒರೆಸಿ ಎತ್ತಿಡೋದ್ರಿಂದ ನೀರು ನಿಂತಿದ್ದ ಕಲೆಗಳು ಇರೋಲ್ಲ ಜೊತೆಗೆ ಡಸ್ಟ್ ಕೂಡ ಕೂರೋದಿಲ್ಲ ಕ್ಲಿಯರ್ ಆಗಿರುತ್ತೆ ಫ್ರೆಶ್ ಆಗಿ ಕಾಣುತ್ತೆ ನೆಕ್ಸ್ಟ್ ಇಲ್ಲಿ ವಿಭೂತಿನ ತಗೊಂಡಿದ್ದೀನಿ ಇದನ್ನು ದೇವರು ಮನೆಯಲ್ಲಿ ಪೂಜೆಗೆ ಅಂತ ಇಟ್ಟಿರ್ತಾರೆ ವಿಭೂತಿ ಗಟ್ಟಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದನ್ನು ಹಣೆಗೆ ಇಟ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ ಇಲ್ಲ ಅಂತಂದರೆ ದೇವ್ರ ಫೋಟೋಗಳಿಗೆ ಇಡ್ಲಿಕ್ಕೆ ಯೂಸ್ ಮಾಡ್ತಾರೆ ನಾನು ಅದನ್ನು ಅದನ್ನು ಪೌಡರ್ ಮಾಡಿಕೊಂಡು ತೊಗೊಂಡಿದ್ದೀನಿ ಅದನ್ನು ಬೆಳ್ಳಿ ಪಾತ್ರೆ ಮೇಲೆ ಹಾಕಿ ಈ ರೀತಿ ಉಜ್ಜಬೇಕು ಸ್ವಲ್ಪ ಶ್ರಮ ವಹಿಸಿ ಉಜ್ಜಬೇಕು ಶ್ರಮ ಹಾಕಿ ಉಜ್ಜೋದ್ರಿಂದ ಬೆಳ್ಳಿ ಪಾತ್ರೆಗಳು ಶೈನ್ ಬರುತ್ತೆ ಯಾವುದೇ ರೀತಿಯಾದಂಥ ಸೋಪು ಅಥವಾ ಕೆಮಿಕಲ್ ಇರುವಂಥ ಡಿಟರ್ಜೆಂಟ್ ಪೌಡರ್ ಅಥವಾ ಲಿಕ್ವಿಡ್ನ ಬಳಸೋದ್ರಿಂದ ದಿನ ಕಳೆದ ಹಾಗೆ ಬೆಳ್ಳಿ ಪಾತ್ರೆಗಳು ಹೊಳಪನ್ನು ಕಳ್ಕೊಳ್ಳುತ್ತೆ ಈ ರೀತಿ ವಿಭೂತಿನ ಹಾಕಿ ಉಜ್ಜಿ ವಾಶ್ ಮಾಡಿ ಎತ್ತಿಡೋದ್ರಿಂದ ಶೈನಿಂಗ್ ಕೂಡ ಹಾಗೆ ಇರುತ್ತೆ ಮತ್ತು ಈ ರೀತಿ ಕರೆಗಳು ಕೂರೋದಿಲ್ಲ ಜೊತೆಗೆ ಕ್ಲೀನ್ ಆಗುತ್ತೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಜೊತೆಗೆ ಈಸಿ ಕೂಡ ಇದು ತುಂಬ ಏನು ಕಷ್ಟ ಆಗೋದಿಲ್ಲ ನೀಟಾಗಿ ಉಜ್ಜಿ ಅದಾದ ನಂತರ ನೀರಿನಲ್ಲಿ ವಾಶ್ ಮಾಡಿದ್ರೆ ಫ್ರೆಶ್ ನೀರಿನಲ್ಲಿ ವಾಶ್ ಮಾಡಬೇಕು ಯಾವುದೇ ರೀತಿ ಸೋಪ್ ಹಾಕ್ತೆ ಆಗ ಕ್ಲೀನ್ ಆಗುತ್ತೆ ನೆಕ್ಸ್ಟು ಬೆಳ್ಳಿ ಪಾತ್ರೆಗಳನ್ನ ವಾಶ್ ಮಾಡಿದ ನಂತರ ಅದನ್ನು ಒಂದು ಕಾಟನ್ ಡ್ರೈ ಬಟ್ಟೆನಲ್ಲಿ ಒರೆಸಿ ಎತ್ತಿಡೋದ್ರಿಂದ ಮತ್ತೆ ಕಲೆಗಳು ಕೂರೋದಿಲ್ಲ ಜೊತೆಗೆ ಕಪ್ಪಾಗೋದಿಲ್ಲ ಕೆಲವೊಂದು ಸಲ ನೀರಿನಿಂದ ಬೆಳ್ಳಿ ಪಾತ್ರೆಗಳು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ರೂ ಕೂಡ ಸ್ವಲ್ಪ ದಿನದಲ್ಲಿ ಫುಲ್ ಕಪ್ಪಾಗಿಬಿಡುತ್ತೆ ಎಲ್ಲ ನೀರಿನ ಕಲೆಗಳು ನಿಂತು ಆ ಜಾಗದಲ್ಲೂ ಕೂಡ ತುಂಬ ಕಪ್ಪು ಬರ್ ಬಂದುಬಿಡುತ್ತೆ ನೋಡೋದಕ್ಕೆ ಚೆನ್ನಾಗಾಗೋದಿಲ್ಲ ಒಳಪೇ ಇರೋದಿಲ್ಲ ಈ ರೀತಿ ಕಾಟನ್ ಬಟ್ಟೆನಲ್ಲಿ ಒರೆಸಿ ನೀರನ್ನು ಡ್ರೈ ಮಾಡಿ ಎತ್ತಿಡೋದ್ರಿಂದ ಹೊಳಪು ಇರುತ್ತೆ ಜೊತೆಗೆ ಯಾವುದೇ ರೀತಿ ಕಪ್ಪು ಕಲೆಗಳು ಕೂರೋದಿಲ್ಲ ಅಥವಾ ನೀರಿನ ಕಲೆಗಳು ಇರೋದಿಲ್ಲ ಫ್ರೆಶ್ ಆಗಿ ಇರುತ್ತೆ ನೋಡಿ ಈ ರೀತಿ ಇದನ್ನು ಕಾಟನ್ ಬಟ್ಟೆನಲ್ಲಿ ಒರೆಸಿದ ನಂತರ ಒಂದು ಎರಡು ಸೆಕೆಂಡ್ ಬಿಟ್ಟರೆ ಡ್ರೈ ಆಗುತ್ತೆ ಅದಾದ ನಂತರ ಒಂದು ಪೇಪರ್ನ ರೋಲ್ ಮಾಡಿ ಕವರ್ ಮಾಡಿ ಎತ್ತಿಡೋದ್ರಿಂದ ಹೇಗೆ ವಾಶ್ ಮಾಡಿ ಎತ್ತಿಡಿರ್ತೀವಿ ಹಾಗೆ ಇರುತ್ತೆ ಲಾಂಗ್ ಟೈಮ್ವರ್ಗು ಒಳುಪು ಕಡಿಮೆ ಆಗೋದಿಲ್ಲ ಜೊತೆಗೆ ಕಪ್ಪು ಕಲೆ ಕೂರೋದಿಲ್ಲ ಡಸ್ಟ್ ಕೂಡ ಕೂರೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್